ಹೋಳಿಗೆಗಳಲ್ಲಿ ವಿವಿಧ ತರಹದ ಹೋಳಿಗೆಯನ್ನು ತಿಂತಿರ್ತೀರಾ, ಅದೇ ರೀತಿ ನಾವು ಇವತ್ತು ಸಿಹಿ ಸಿಹಿ ಹುಳಿ ಹುಳಿಯಾದ ಪೈನಾಪಲ್ ಹೋಳಿಗೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ, ನಾನು ಜಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮಡಕೆ ಗಾರ್ಸ್ ಕಿಚನ್. ನೋಡಿ, ನಾನಿಲ್ಲಿ ಮೈದಾ ಎಷ್ಟು ತಗೋತೀವಿ ಅಷ್ಟೇ ಚಿರೋಟಿ ರವೆನ ತಗೊಳ್ಬೇಕಾಗುತ್ತೆ. ನಾನಿಲ್ಲಿ 1.5 ಕಪ್ ಚಿರೋಟಿ ರವೆ, 1.5 ಕಪ್ ಮೈದಾ ತಗೊಂಡಿದ್ದೀನಿ. ಹಾಗೆ ಟೇಸ್ಟ್ಗೆ ನೋಡಿ ಒಂದು ಸ್ವಲ್ಪ ಉಪ್ಪು, ಬಣ್ಣ ಚೆನ್ನಾಗಿರಲಿ ಅಂತ ನಾನು ಅರ್ಶಿನದ ಪುಡಿ ಹಾಕೊಳ್ತಾ ಇದ್ದೀನಿ. ಇದನ್ನ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಪೈನಾಪಲ್ ಹೋಳಿಗೆ ಆಗಿರೋದ್ರಿಂದ ಅರ್ಶಿನ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ 1-2 ಚಮಚದಷ್ಟು ಎಣ್ಣೆ ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೀರು ನಮಗೆ ಒಂದು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಯಾಕಂದರೆ ರವೆ ಸ್ವಲ್ಪ ನೆನೀತಾ ಹೋದಂಗೆ ನೀರು ಕುಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ಕಲಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬರೀ ರವೆಲಿ ಕೂಡ ಮಾಡ್ಕೊಳ್ಬೋದು ಹೋಳಿಗೆನ, ಅಥವಾ ಕೆಲವರು ಮೈದಾ ಹಿಟ್ಟಲ್ಲೇ ಮಾಡ್ತಾರೆ. ಎರಡು ಸಮ ಪ್ರಮಾಣದಲ್ಲಿ ಹಾಕಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹೋಳಿಗೆ ತೆಳ್ಳಗಾಗುತ್ತೆ. ರವೆಲೇ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಆದರೆ ಹೋಳಿಗೆ ಸ್ವಲ್ಪ ತಣ್ಣಗಾಗ್ಬಿಟ್ರೆ ನಮಗೆ ಪುಡಿ ಪುಡಿ ಆಗೋಗುತ್ತೆ. ಅದಕ್ಕೋಸ್ಕರ ಎರಡನ್ನೂ ಸಮ ಪ್ರಮಾಣದಲ್ಲೇ ಹಾಕಿ ಮಾಡ್ಕೊಳ್ಳಿ. ಬರೀ ಮೈದಾದಲ್ಲಿ ಮಾಡಿಕೊಂಡ್ರೆ ನಮಗೆ ಅಷ್ಟು ಚೆನ್ನಾಗಿರಲ್ಲ, ತೆಳ್ಳಗೆ ಬರೋದಿಲ್ಲ, ಸ್ವಲ್ಪ ದಪ್ಪ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಹಿಟ್ಟು ಕಲಸಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿ 1-2 ಗಂಟೆ ಕಾಲ ಹಾಗೆ ಬಿಟ್ಬಿಡೋಣ. ಹಿಟ್ಟು ನಮಗೆ ಚೆನ್ನಾಗಿ ನೆನಿಬೇಕು. ಇವಾಗ ನೋಡಿ ಹೂರ್ಣಕ್ಕೆ ನಾನು ಬೆಲ್ಲ ತಗೊಂಡಿದ್ದೀನಿ 1¼ ಕಪ್ಪಷ್ಟು. ಹಸಿ ತೆಂಗಿನಕಾಯಿನ ಒಂದು ಸ್ವಲ್ಪ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ 1 ಚಮಚ, ಹಾಗೆ 1 ಕಪ್ಪಷ್ಟು ತುರ್ದಿಟ್ಕೊಂಡಿರುವಂತಹ ಪೈನಾಪಲ್. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ತುರ್ದಿಟ್ಕೊಂಡಿರುವಂತಹ ಪೈನಾಪಲ್ಲು, ರುಬ್ಬಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ, ಹಾಗೆ ಬೆಲ್ಲ, ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಣಿ ಬೆಲ್ಲ ತಗೊಂಡಿರೋದ್ರಿಂದ ಇದರಲ್ಲಿ ಕಲ್ಲಿರೋದಿಲ್ಲ, ಅದಕ್ಕೋಸ್ಕರ ಕುಟ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಬೆಲ್ಲನ ಕರಗಿಸಿ ಶೋಧಿಸ್ಬಿಟ್ಟು ಹಾಕ್ಬಿಟ್ರೆ ನಮಗೆ ತೆಳು ಆಗಿಬಿಡುತ್ತೆ. ನೀವು ಎಷ್ಟು ಪೈನಾಪಲ್ ತಗೊಂಡಿದ್ದೀರಾ ಅಷ್ಟೇ ತೆಂಗಿನಕಾಯಿ ತುರಿನ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂದರೆ ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ, ಗಟ್ಟಿ ಅವಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ತಾರೆ, ಇಲ್ಲ ರವೆ ಹಾಕ್ಕೊಳ್ತಾರೆ, ಯಾಕಂದರೆ ಗಟ್ಟಿ ಬರಲಿ ಅಂತ. ನೀವು ಬರೀ ಪೈನಾಪಲಲ್ಲಿ ಮಾಡೋಕ್ಕೆ ಹೋದರೆ ಪೈನಾಪಲ್ಲು ಒಂದು ಸ್ವಲ್ಪ ಹುಳಿ ಇರುತ್ತೆ, ಒಂದು ಸ್ವಲ್ಪ ಸಿಹಿ ಇರುತ್ತೆ. ನಾವು ಬಿಸಿ ಮಾಡ್ತಾ ಮಾಡ್ತಾ ಇನ್ನೂ ಹುಳಿ ಅಂಶ ಜಾಸ್ತಿ ಆಗೋಗ್ಬಿಡುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಬ್ಯಾಲೆನ್ಸ್ ಆಗಿರೋಕ್ಕೆ ನೀವು ರವೆ ಅಥವಾ ತೆಂಗಿನಕಾಯಿ ಅಥವಾ ಅವಲಕ್ಕಿ ಏನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಆದರೆ ತೆಂಗಿನಕಾಯಿ ಹಾಕೋದ್ರಿಂದ ನಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿ ಮತ್ತು ಪೈನಾಪಲ್ ಎಸೆನ್ಸ್ನ 1/4 ಚಮಚದಷ್ಟು ಹಾಕಿದ್ದೀನಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿರಲಿ ಪೈನಾಪಲ್ದು ಅಂತ. ಪೈನಾಪಲ್ ಎಸೆನ್ಸ್ ನಾವು ಹಾಕಲೇಬೇಕಂತ ಇಲ್ಲ, ನಾನಿಲ್ಲಿ ಘಮ ಘಮವಾಗಿರಲಿ ಪೈನಾಪಲ್ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಒಂದು ಸ್ವಲ್ಪ ಎಸೆನ್ಸ್ನ ಹಾಕಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಗಟ್ಟಿ ಬಂದಿದೆ. ನೀವು ರವೆ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿ ಬರಲ್ಲ, ಗಟ್ಟಿಯಾಗಿ ಹೋಗುತ್ತೆ ನಮಗೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಒಂದು ಪ್ಲೇಟ್ಗೆ ಹಾಕಿ ಇಡ್ತಾ ಇದ್ದೀನಿ, ಯಾಕಂದರೆ ನಾವು ಅದೇ ಪಾತ್ರೆಲಿ ಇಟ್ಬಿಟ್ರೆ ಬಿಸಿಗೆನೆ ನಮ್ಮ ಹೂರಣ ಕೆಳಗಡೆ ಪಾರ್ಟ್ ಎಲ್ಲ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೆ ಈ ಥರ ಸಪ್ರೇಟಾಗಿ ಪ್ಲೇಟ್ಗೆ ಹಾಕಿಟ್ರೆ ಕರೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪ ತಣ್ಣಗಾಗುವಾಗ ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸಹ ಸೇಮ್ ಸೈಜಲ್ಲಿ ಮಾಡಿ ಇಟ್ಕೋಬಿಡಿ. ಇದು ನಮಗೆ ಮಾಡೋಕ್ಕೂ ತುಂಬ ಈಸಿ. ನಾರ್ಮಲಾಗಿ ನಾವು ಕಾಯಿ ಹೋಳಿಗೆ ಹೇಗೆ ಮಾಡ್ತೀವಿ ಹಾಗೆ ಮಾಡ್ಕೊಳ್ತಾ ಇರೋದು, ಒಂದು ಎಕ್ಸ್ಟ್ರಾ ಅಂತ ಪೈನಾಪಲ್ನ ತುರಿದ್ಬಿಟ್ಟು ಹಾಕೋತಾ ಇದ್ದೀವಿ ಅಷ್ಟೇ. ಇವಾಗ ನೋಡಿ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟ ಆಗುವಾಗ ನಮಗೆ ಕಲಸಿ ಇಟ್ಕೊಂಡಿರುವಂತಹ ಹಿಟ್ಟಿರುತ್ತೆ ನೋಡಿ, ಅದು ಕರೆಕ್ಟಾಗಿ 2 ಗಂಟೆಗಳ ಕಾಲ ನೆನೆದಿರ್ತದೆ. ಇವಾಗ ಅದನ್ನ ಒಂದ್ಸಲ ಚಂದ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಚಪಾತಿ ಹಿಟ್ಟಿಂದು ಸೈಜ್ ಉಂಟಲ್ಲ ಅಷ್ಟೇ ಮಾಡ್ಕೊಳ್ಳಿ. ಅಂದರೆ ಹೂರ್ಣ ನಾವು ಎಷ್ಟು ದೊಡ್ಡ ಮಾಡ್ಕೊಂಡಿದ್ದೀವಿ ಅಷ್ಟು ಉಂಡೆಗಳನ್ನ ಕಟ್ಕೊಂಡು ಒಂದು ಸಪ್ರೇಟಾಗಿ ಒಂದು ಸೈಡ್ಗೆ ಇಟ್ಕೊಬಿಡಿ. ನೋಡಿ ನಾನು ಎಲ್ಲನೂ ನಾರ್ಮಲ್ ಒಂದೇ ಸೈಜ್ಗೆ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ರೀತಿ ತಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಕೈಗೆ ತಟ್ಟಲಿಕ್ಕೆ. ನೀವೇನಾದರೂ ಲಟ್ಟಿಸ್ಕೊಂಡು ಮಾಡೋದಾದರೆ ಎಣ್ಣೆ ಕಮ್ಮಿ ಹಾಕ್ಕೊಳ್ಬೋದು. ನಾನಿಲ್ಲಿ ಕೈಯಲ್ಲೇ ತಟ್ಬಿಟ್ಟು ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ನೀಟಾಗಿ ಹೂರ್ಣನ ಒಳಗಿಟ್ಬಿಟ್ಟು ಕರೆಕ್ಟಾಗಿ ಸೀಲ್ ಮಾಡ್ಕೊಳ್ಳಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ತಟ್ಕೊಂಡ್ರೆ ಆಯಿತು. ನನಗೆ ಈ ಲಟ್ಸ್ಬಿಟ್ಟು ಮಾಡೋದು ಪ್ರೆಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಕೈಯಲ್ಲೇ ತಟ್ಟಿ ಮಾಡಿದ್ರೆ ತುಂಬ ಕರೆಕ್ಟಾಗಿ ಬರುತ್ತೆ ಅನ್ಸುತ್ತೆ.
ನಿಮ್ಗೆ ಹೇಗ್ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಲಟ್ಸಿದ್ರು ಕೂಡ ನಮ್ಗೆ ತೆಳುನೇ ಬರುತ್ತೆ. ಇವಾಗ ನೋಡಿ ನಾನು ಕರೆಕ್ಟ್ ಆಗಿ ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಆದಷ್ಟು ಹಾಕೊಂಡು ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಕರೆಕ್ಟ್ ತೆಳುವಾಗಿ ಬರ್ತದೆ. ಹೂರ್ಣ ಮಾತ್ರ ಸೈಡಲ್ಲೆಲ್ಲ ಹೊರಗಡೆ ಬರಬಾರ್ದು, ಆ ರೀತಿ ನೋಡಿಕೊಂಡು ಕೈಯಲ್ಲಿ ತಟ್ಕೊಳ್ಳಿ. ನೋಡಿ ಇವಾಗ ತೆಳ್ಳಗೆ ತಟ್ಟಿ ಆದ್ಮೇಲೆ ಒಂದು ಹಂಚನ ಕಾಯ್ಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಆಗಿರೋದ್ರಿಂದ ನಾವು ಫ್ಲೇಮ್ನ ಸ್ವಲ್ಪ ಕಮ್ಮಿ, ಲೋವಲ್ಲೂ ಅಲ್ಲ ಮೀಡಿಯಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬೇಕು. ಇಲ್ಲಾಂದರೆ ಹೋಳಿಗೆ ನಮಗೆ ಕರೆಕ್ಟ್ ಹೋಗ್ಬಿಡುತ್ತೆ ಬೇಗ, ಅಂದರೆ ಕಪ್ಪಾಗ್ಬಿಡುತ್ತೆ. ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ಆಗಿದೆ, ಸ್ವಲ್ಪ ಲೈಟಾಗಿ ನಿಮಗೆ ಉಬ್ಬಿ ಕೂಡ ಬರ್ತದೆ. ಇದು ನಾನಿಲ್ಲಿ ಕಾಯಿಸುವಾಗ ಯಾವುದೇ ರೀತಿಯ ಎಣ್ಣೆನ ಉಪಯೋಗಿಸ್ತಾ ಇಲ್ಲ, ಯಾಕಂದರೆ ಪ್ರೆಸ್ ಮಾಡ್ಕೊಳ್ಳುವಾಗಲೇ ನಾನು ತುಂಬ ಎಣ್ಣೆ ಹಾಕ್ಕೊಂಡಿರೋದ್ರಿಂದ. ಇವಾಗ ತಿನ್ನುವಾಗ ಬೇಕಾದರೆ ತುಪ್ಪದಲ್ಲಿ ತಿನ್ಕೊಳ್ಬೋದು. ನೋಡಿ ಎರಡನೇ ಹೋಳಿಗೆ ಕೂಡ ನಾನು ಇದೇ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳುವಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ಹಿಟ್ಟು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ಹೂರ್ಣ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡಿ. ಆವಾಗಲೇ ನಮಗೆ ಯಾವಾಗಲೂ ಹೋಳಿಗೆ ಪರ್ಫೆಕ್ಟಾಗಿ ಆಗೋದು. ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಹೂರ್ಣ ಕಮ್ಮಿ ಆಗಿಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹೋಳಿಗೆದು. ನೋಡಿ ಇವತ್ತಿನ ಈ ಪೈನಾಪಲ್ ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಮತ್ತೊಂದು ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.